ಆದಂತಹ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆಯಲ್ಲಿ ಏನು ಸ್ಫೋಟ ಸಂಭವಿಸಿತು, ಅದು ಟಿಫನ್ ಬಾಕ್ಸ್ ನಲ್ಲಿ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡದ್ದ. ರಾಮೇಶ್ವರಂ ಕೆಫೆಯ ಸೆಕ್ಯೂರಿಟಿ ಸಚಿನ್ ಲಮಾಣಿ ಅಂತದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಆ ಕೆಫೆಗೆ ಟಿಫನ್ ಬಾಕ್ಸ್ ಅನ್ನ ತಂದು ಅದರಲ್ಲಿ ಸ್ಫೋಟಕವನ್ನ ಇಟ್ಟು ತಂದು ಸ್ಫೋಟಿಸಲಾಯ್ತಾ? ಕೆಫೆಯ ಸೆಕ್ಯೂರಿಟಿ ಸಚಿನ್ ಲಮಾಣಿ ಹೇಳಿಕೆ. ಉಗ್ರ ಕೃತ್ಯಗಳಲ್ಲಿ ಇಂತಹದೊಂದು ಸ್ಟ್ರಾಟಜಿಗಳನ್ನ ಬಳಸಲಾಗ್ತಾ ಇತ್ತು. ಈ ಹಿಂದೆ ಕೂಡ ಹಲವು ಸ್ಫೋಟಗಳಲ್ಲಿ ನಾವು ಗಮನಿಸಿದ್ದೀವಿ, ಟಿಫನ್ ಬಾಕ್ಸ್ ನಲ್ಲಿಟ್ಟು ಬ್ಲಾಸ್ಟ್ ಮಾಡೋದು. ಹಾಗಿದ್ರೆ ಅಂತಹದ್ದೇ ಒಂದು ಐಡಿಯಾ ಇಲ್ಲೂ ಕೂಡ ಉಗ್ರ ಕೃತ್ಯಕ್ಕೆ ಬಳಸಲಾಯ್ತಾ? ಅನುಮಾನಗಳು ಮೂಡ್ತಾ ಇರುವಂತದ್ದು. ಈ ಸ್ಫೋಟದ ಬಗ್ಗೆ ಇನ್ನೂ ನಿಖರವಾದಂತಹ ಮಾಹಿತಿ ಹೊರಬರಬೇಕಾಗಿದೆ. ಇದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂತಹ ಸಚಿನ್ ಹೇಳ್ತಾ ಇರ್ತಕ್ಕಂಥದ್ದು, ಸ್ಫೋಟಕವನ್ನ ಬಳಸಿ, ಸುಧಾರಿತ ಸ್ಫೋಟಕವನ್ನ ಬಳಸಿ ಆ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಟಿಫನ್ ಬಾಕ್ಸ್ ರೀತಿಯಲ್ಲಿ ಇತ್ತು ಅನ್ನೋ ಮಾಹಿತಿಯನ್ನ ಸೆಕ್ಯೂರಿಟಿ ಗಾರ್ಡ್ ಸಚಿನ್ ಲಮಾಣಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಮಾತನಾಡಿಸಿದ್ರು ಅಲ್ಲಿರುವಂತಹ ಸೆಕ್ಯೂರಿಟಿ ಸಚಿನ್ ಲಮಾಣಿಯವ್ರನ್ನ. ಆ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇರುವಂತಹ ಮಾಹಿತಿ ಏನಂದ್ರೆ, ಅಲ್ಲಿ ಸ್ಫೋಟ ಸಂಭವಿಸೋದಕ್ಕೆ ಕಾರಣ ಅಲ್ಲೊಂದು ಟಿಫನ್ ಬಾಕ್ಸ್ ನಲ್ಲಿ ತಂದು ಸ್ಫೋಟಕಗಳನ್ನ ಇಟ್ಟು ತಂದು ಸ್ಫೋಟಿಸಿದ್ದಾರೆ. ಈ ಬಗ್ಗೆ ತನಿಖೆಯಾಗಬೇಕಾಗಿದೆ. ಈಗಾಗಲೇ FSL ಶ್ವಾನ ದಳ ಮತ್ತು ಪೊಲೀಸ್ ಪಡೆ ಅಲ್ಲಿದೆ, ಅಧಿಕಾರಿಗಳಲ್ಲಿದ್ದಾರೆ. ಕಮಿಷನರ್ ದಯಾನಂದ ಭೇಟಿ ಕೊಟ್ಟಿದ್ದಾರೆ, ಇನ್ನೇನು NIA ತಂಡ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆ. ಸೆಕ್ಯೂರಿಟಿ ಗಾರ್ಡ್ ನಮ್ಮ ಜೊತೆ ಇದ್ದಾರೆ. ಬ್ರದರ್ ಸಚಿನ್ ಲಮಾಣಿ. ಸಚಿನ್ ಲಮಾಣಿ ಎಷ್ಟೊತ್ತಿಗಾಯ್ತು, ಏನಾಯ್ತು? ಒಂದು ಮೂವತ್ತಕ್ಕೆ ಪಕ್ಕ ಟೈಮ್ ನೋಡಿದ್ವಿ ಸರ್. ನಾವು ಒಂದು ಮೂವತ್ತಾಗಿದ್ದೀವಿ ಸರ್. ಆವಾಗ ಬ್ಲಾಸ್ಟ್ ಒಮ್ಮೆ ನಾವು ಚೇರ್ ಮ್ಯಾಕ್ ಕೂತೀವಿ ಸರ್. ಆಗ ಒಮ್ಮೆ ಸೌಂಡ್ ಬಾಲ್ಕೆಟ್ ಬಡ್ ಸರ್, ಮುಖಕ್ಕೆ ಬಡ್ದಂಗ ಸರ್. ಆಮ್ಯಾಗ ಕಸ್ಟಮರ್ ಒಟ್ರು ಹೊರಗೆ ಬಂದ್ರು ಸರ್, ಓಡಿ ಬಂದ್ರು ಸರ್. ಒಬ್ಬಾಕಿಗೆ ಗ್ಲಾಸ್ ಬಿದ್ದ ಕ್ರಾಚ್ ಆಗಿದೆ ಸರ್ ಕೈ. ಅವಾಗ ಹಾಸ್ಪಿಟಲ್ ಹೋಗಿದ್ವಿ ಸರ್, ಹಾಸ್ಪಿಟಲ್ ತೋರ್ಸ್ ಬನ್ನಿ. ಆಮ್ಯಾಗ ಇಲ್ಲಿ ಬಂದ ಆಮ್ಯಾಗ ಪೊಲೀಸರು ಬಂದಾರ ಸರ್, ಒಟ್ಟು ಪೊಲೀಸ್ ಬಂದ ಎಲ್ಲ ಚೆಕ್ ಮಾಡತ್ತ ಸರ್. ಒಳಗೆಲ್ಲ ಬ್ಲಾಸ್ಟ್ ಆಗಿ ಎಲ್ಲ ಒಡೆದೋಗಿದೆ ಸರ್, ಗ್ಲಾಸ್ ಗ್ಲಾಸ್ ಎಲ್ಲ ಒಡೆದೋಗಿದೆ. ಆದ ಕಾರಣ ಸರ್ ಒಟ್ಟು ಈಗ ಎಲ್ಲ ಚೆಕ್ ಮಾಡ್ತೇವೆ ಸರ್. ಎಷ್ಟು ಜನ ಇಂಜೂರ್ಡ್? 8 ಜನಗ ಆಗಿದೆ ಸರ್. ಅವರ ಕೈಯಲ್ಲಿ ಸರ್, ಕಿವಿಯಲ್ಲಿ ಎಲ್ಲ ರಕ್ತ ಬರ್ತಾ ಇದೆ ಸರ್. ಒಬ್ಬಗ ಅಡಿಗೆ ಮಾಡೋಂಗೆ ಎಲ್ಲ ಕ್ರ್ಯಾಚ್ ಆಗಿದೆ ಸರ್, ಕಿವಿಯಲ್ಲಿ ರಕ್ತ ಬರ್ತಾ ಇದೆ. ಒಳಗಡೆ ಒಂದ 300 ಜನ ಇರ್ತದೆ ಸರ್, ಒಬ್ಬಗ ಆಗಿದೆ ಸರ್. ನೀವ್ ಎಲ್ಲಿದ್ರಿ? ನಾವು ಹೊರಗಡೆ ಸರ್, ಸೆಕ್ಯೂರಿಟಿ ಹೊರಗಡೆ ಮಾಡ್ತೀವಿ ಸರ್. ಹೊರಗಡೆ ನೀವು ಆಸ್ಪತ್ರೆಗೆ ಕಳ್ಸಿದ್ರೆ ಎಲ್ಲ? ಹಾ ಸರ್, ಒಬ್ಬ ಕಳ್ಸಿದ್ ಸರ್. ಕಸ್ಟಮರ್ ಯಾವ ತರ ಸೌಂಡ್ ಇತ್ತು? ಒಮ್ಮೆ ಪಿಚ್ಚದ ಸೌಂಡ್ ಬರ್ತೇವೆ ಸರ್, ಅದ ಬಾಂಬ್ ಮುಗಿರ್ತದೆ ಸರ್. ಒಂದ್ ಸರ ಹುಗಿ ಬತ್ತ, ಆಮೇಲೆ ಸ್ಮೆಲ್ ಬರ್ತ ಸರ್. ಇನ್ನೊಂದು ಬ್ಲಾಸ್ಟ್ ಆಗತ್ತೆ, ಓಡ್ ಹೋಗಿದೆ ಸರ್. ಏನು ಆಗ್ಲಿಲ್ಲ ಸರ್, ಅದು ಏನೂ ಆಗ್ಲಿಲ್ಲ. ತುಂಬಾ ಸೌಂಡ್ ಇತ್ತು ಜೋರ. ಹಾ ಸರ್. ನೀವ್ ಎಲ್ಲಿದ್ರಿ? ನೀವು ಹೊರಗಡೆ? ಇಲ್ಲೇ ಬಾಜು ಕೂತಿ ಸರ್. ಒಮ್ಮೆ ಮಕ್ಕಕ್ ಬರ್ದಂಗ ಸರ್, ಒಬ್ಬ ಪುಣ್ಯ ಮಾತಾಡ ಸರ್, ಅವ್ನ್ ಕಟ್ ಮಾಡದ್ ಬೇದಿನಿ ಸರ್. ನಾನ ಕಟ್ ಮಾಡಿದ್ ಸರ್. ಹೋಟೆಲ್ ನವರು ಎಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ? ಹೋಟೆಲ್ ಅವರು ಈಗ ಹೊರಗಡೆ, ಅವರ ಬೇರೆ ಕಡೆ ಹೋಗಿದ್ದೆ ಸರ್, ಈಗ ಬಂದಿದ್ದಾರೆ ಸರ್. ಲೇಡೀಸ್ ಎಷ್ಟು ಜನ ಇಂಜೂರ್ಡ್? ರಮೇಶ್ ಸರ್ ಕೆಪೆಯಿಂದ ಸರ್. ಲೇಡೀಸ್ ಬಲಟಿಲ್ ಸರ್, ಅಡಿಗೆ ಮಾಡೋರು ಅವ್ರ ಕಾಲ್ ಆರಿಸ್ತಾರ ಅಕ್ಕಿದಾಗ ಸರ್. ಅವ್ರ ಒಂದು 4-5 ಜನ ಇದ್ರು ಸರ್. ಅವ್ರ ಮ್ಯಾಗ ಇದ್ರು ಸರ್, ಮ್ಯಾಗ ಒಂದು ರೂಮ್ ಇದೆ, ಅಲ್ಲೇ ಸ್ವಚ್ಛ ಮಾಡತ್ತಿದ್ರು ಸರ್. ಅದು ಮುಗಿತು ಸರ್. ಅವ್ರು ಎಷ್ಟು ಇಲ್ಲಿ? ಇವರು ಎಲ್ಲ ಅಡಿಗೆ ಮಾಡೋರೇನು? ಹಾ ಸರ್, ಅಡಿಗೆ ಮಾಡೋರು ಸರ್. ಹುಡುಗರು ಅಟ್ಟ ಹುಡುಗರು ಲೇಡೀಸ್ ಇಲ್ಲ ಸರ್, ಲೇಡೀಸ್ ಇಲ್ಲ, ಹುಡುಗರು ಅಟ್ಟ ಸರ್. 300 ಜನ ಇದೆ ಸರ್. ಅವ್ರ ಟೈಮ್ ಪ್ರಕಾರ ಅದ ಇದಾಕಿತ್ತು ಸರ್. ಅವ್ರ ಡ್ಯೂಟಿ ಸರ್ 2 ಗಂಟೆ ಮ್ಯಾಗ ಮುಗಿತಿದ್ದು ಡ್ಯೂಟಿ ಸರ್. ಅವತ್ತು 2 ಗಂಟೆ ಮ್ಯಾಗ ಇನ್ನ ಬರ್ತಿದ್ ಸರ್, ಇನ್ನ 6 ಜನ ಬರ್ತಿದ್ ಸರ್. ಅದಕ್ಕೆ ಮುಗಿ ಸರ್. ಶುಕ್ರವಾರ ಶನಿವಾರ ಫುಲ್ ರಶ್ ಇರ್ತದೆ ಸರ್. ಇಲ್ಲಿ ಗಾಡಿ ಹಾಕಕ್ ಜಾಗ ಇರೋದು ಸರ್. ಆದ ಕಾರಣ ಸರ್ ಇವತ್ತು ಬ್ಲಾಸ್ಟ್ ಆಗ್ಬಿಡ್ತು ಸರ್. ಬ್ಲಾಸ್ಟ್ ಸರ್. ನೀವೇನು ಹೋಗ್ಲಿಲ್ಲ ಕರ್ಕೊಂಡು ಹಾಸ್ಪಿಟಲ್? ಹಾ ಸರ್, ಒಬ್ಬಕ್ಕೆ ಕರ್ಕೊಂಡು ಹೋಗಿ ಸರ್. ನಾ ಒಬ್ಬ ಹಾಸ್ಪಿಟಲ್ ಇದೆ ಸರ್, ಅಲ್ಲಿ ಹೋಗಿ ತೋರಿಸ್ ಬನ್ನಿ. ಹೆಸರೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಎಷ್ಟು ಜನ ಕಸ್ಟಮರ್ ಇದ್ರು ಟೋಟಲ್? ತುಂಬಾ ಜನ ಇದೆ ಸರ್. ಇವತ್ತು ಶುಕ್ರವಾರ ಸರ್, ಬಹಳ ಜನ ಬಂದಿರ್ತ ಸರ್. ಯಾರ ಏನೇನು ಹಾಳಾಗಿದೆ? ಒಳಗೆಲ್ಲ ಗ್ಲಾಸ್ ಗ್ಲಾಸ್ ಹೊಡೆದಿದೆ ಸರ್. ಮತ್ತೆ ಅವರ ಪಾಪ ಅವ್ರು ಊಟ ಮಾಡದಿ ಸರ್. ಅವರ ಅಲ್ಲೇ ಕ್ಲಾಸ್ ಅಲ್ಲೇ ಬಿಟ್ಟು ಬಂದ್ ಸರ್. ಅವ್ರ ಐಡಿ ಎಲ್ಲ ಬಿದ್ದಿ ಸರ್. ಒಳಗೆಲ್ಲ ಇದು ಕಂಬ ಇದಾಕಿದ್ ಸರ್, ಕಾಂಕ್ರೀಟ್ ಮಾಡಿದ್ದು ಅದೆಲ್ಲ ಹೊಡೆದಿದೆ ಸರ್. ಎಲ್ಲ ಹೊಡೆದಿದೆ. ಎಲ್ಲಿ ಆಗಿದ್ದು ಕರೆಕ್ಟ್ ಬ್ಲಾಸ್ಟ್? ಇದು ಟಾಯ್ಲೆಟ್ ಬಾಜುಕ್ ಸರ್. ಟಾಯ್ಲೆಟ್ ಬಾಜುಕ್. ಹಾ ಸರ್. ಅದ ಇದು ಟಿಫನ್ ಹೊಡೆದ ಇದೆ ಸರ್. ಟಿಫಿನ್ ಹೊಡೆದ ಅದ ಎಲ್ಲ ಬಿದ್ದ. ಹಾ ಸರ್, ಅದೆಲ್ಲ ಡಬ್ ಬಿದ್ದಿದೆ ಸರ್. ಟಿಫನ್? ಹಾ ಸರ್. ಟಿಫನ್ ಬಾಕ್ಸ್ ತರ? ಹಾ ಸರ್. ಏನಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲ ಸರ್. ನಾವು ಊಟಕ್ಕೆ ಹೋಗ್ಬೇಕಂತ ಹೊಂಟಿದೀವಿ ಸರ್. ಅದೆಲ್ಲ ಬ್ಲಾಸ್ಟ್ ಆದ್ರೆ ಓಡ್ ಹೋದ್ವಿ ಸರ್. ನಾವು ಕಸ್ಟಮರ್ ಎಲ್ಲ. ಹಾ ಸರ್.
ಅದ್ರಲ್ಲಿ ಏನ್ ತುಂಬಿದ್ರು ಮಳೆಗಳು ನೋಡಿದ್ರಿ ಸರ್? ನಾವು ನೋಡಿದ್ವಿ ಎಲ್ಲ ಗ್ಲಾಸ್ ಎಲ್ಲ ಹೊಡೆದ್ ಗ್ಲಾಸ್ ಎಲ್ಲ ಹೊಡೆದಿದೆ. ನಾ ಈಗ 3 ತಿಂಗಳ ಸರ್ ಬಂದು. ಹಾ ಸರ್, ಯಾವ ಊರು ನಿಮ್ದು? ನಾವು ಬಾಗಲಕೋಟೆ ಡಿಸ್ಟಿಕ್ ಸರ್, ಮುದಲ್ ತಾಲೂಕು. ಅವ್ರ ಹೇಳಿ ಸರ್ ಎಲ್ಲ 4 ಜನ ಇವ್ರು ಅಡಿಗೆ ಮಾಡ್ರ? ಅಡಿಗೆ ಮಾಡ್ರ ಸರ್, ಒಟ್ಟು ಹಿಂದಿ ಯಾರು ಇದ್ರಿ ಸರ್? ಅವ್ರ ಹಿಂದಿ ಯಾರು ಇದ್ರಿ ಸರ್? ಒಟ್ಟು ಅವರು ಇಂಜೂರ್ಡ್ ಆಗಿದ್ದಾರೆ. ಎಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗಿ? ಅವ್ರು ಯಾವ ಹಾಸ್ಪಿಟ್ಲ್ ಗೊತ್ತಿಲ್ಲ ಸರ್ ನಿಮ್ಗೆ. ಇದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂತ ಸಚಿನ್ ಹೇಳ್ತಾ ಇರ್ತಕ್ಕಂಥದ್ದು, ಸ್ಫೋಟಕವನ್ನ ಬಳಸಿ, ಸುಧಾರಿತ ಸ್ಫೋಟಕವನ್ನ ಬಳಸಿ ಆ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಟಿಫನ್ ಬಾಕ್ಸ್ ರೀತಿಯಲ್ಲಿ ಇತ್ತು ಅನ್ನೋ ಮಾಹಿತಿಯನ್ನ ಸೆಕ್ಯೂರಿಟಿ ಗಾರ್ಡ್ ಸಚಿನ್ ಲಮಾಣಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ IED ಬಾಂಬ್ಗಳನ್ನ ಬಳಸಿ ಈ ರೀತಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಟಿಫನ್ ಬಾಕ್ಸ್ ಬಳಸಿರೋದ್ರಿಂದ ಪಕ್ಕ ಇದು IED ಬಳಸಿ ಸ್ಫೋಟ ಸುಧಾರಿತ ಸ್ಫೋಟಕಗಳನ್ನ ಬಳಸಿ ಬ್ಲಾಸ್ಟ್ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪೊಲೀಸರು, ಈ ಕಮಿಷನರ್ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಚಂದ್ರಶೇಖರ್ ಸೇರಿದಂತೆ HAL ಇನ್ಸ್ಪೆಕ್ಟರ್, DCP ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು, ಮತ್ತೆ ಬಾಂಬ್ ಸ್ಕ್ವಾಡ್ ಸೇರಿದಂತೆ ಬಾಂಬ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಎಲ್ಲರೂ ಸಹ ರಾಮೇಶ್ವರ್ ಕೆಫೆ ಬಳಿ ಬಂದು ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾವುದರಿಂದ ಸುಧಾರಿತ ಸ್ಫೋಟಗಳನ್ನ ಬಳಸಿ ಬಾಂಬ್ ಬ್ಲಾಸ್ಟ್ ಮಾಡಿರೋ ಬಗ್ಗೆ ಸಹ ಈಗ ಶಂಕೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೆಕ್ಯೂರಿಟಿ ಗಾರ್ಡ್ ಸಚಿನ್ ಲಮಾಣಿ ಹೇಳೋ ಪ್ರಕಾರ ಟಿಫನ್ ಬಾಕ್ಸ್ ರೀತಿ ಇತ್ತು ಅನ್ನೋ ಮಾಹಿತಿಯನ್ನ ಆತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.